ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಸ್ಪೆಷಲ್ ಆಗಿ ವೆಜಿಟೇಬಲ್ ದೋಸೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇನ್ಯಾಕ್ತಡ ಬನ್ನಿ ನೋಡೋಣ. ಈ ಬೌಲಲ್ಲಿ 3 ಬೌಲಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. 2, 3 ಅದಕ್ಕೆ ಕ್ಯಾರೆಟ್ ತಗೊಂಡಿದ್ದೀನಿ. ಕ್ಯಾರೆಟ್ನ ಈ ರೀತಿಯಾಗಿ ತುರ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ, ನೆಕ್ಸ್ಟು ಬೀನ್ಸ್ ಹಾಕೋತಾ ಇದ್ದೀನಿ. ಸಖತ್ತಾಗಿರುತ್ತೆ ಇದೆಲ್ಲ. ಆದಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಖಾರದ ಪುಡಿ ಸ್ವಲ್ಪ, ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು. ನೀರನ್ನ ಆರಂಭದಲ್ಲೇ ಜಾಸ್ತಿ ಹಾಕೋಣಕ್ಕೆ ಹೋಗ್ಬಿಡಿ. ಇದನ್ನು ನೀಟಾಗಿ ಕಲಸ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಬರಬೇಕು. ತರಕಾರಿನ ತಿಂತಾ ಇರಬೇಕಾಗಾಗ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಸಿ ತರಕಾರಿ ಆಗಿರ್ಬೋದು ಅಥವಾ ಬೇಯಿಸಿ ತಿನ್ನೋ ತರಕಾರಿ ಆಗಿರ್ಬೋದು, ಪಲ್ಯ ಮತ್ತು ಸಾಂಬಾರು ಬರೀ ಆ ರೀತಿಯಲ್ಲೇ ಆ ತರಕಾರಿಗಳನ್ನು ತಿಂತಾ ಇರ್ತೀವಿ. ಈ ರೀತಿ ದೋಸೆ ಅಥವಾ ರೊಟ್ಟಿ ಏನಾದರೂ ಮಾಡಬೇಕಾದ್ರೆ ಅದಕ್ಕೂ ಕೂಡ ತರಕಾರಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ತರಕಾರಿ ಸೇರುತ್ತೆ. ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಈ ಮಕ್ಕಳು ಕೂಡ ತರಕಾರಿ ಸಾಂಬಾರಿಗೆ ಹಾಕಿದಾಗಿರ್ಬೋದು ಅಥವಾ ಪಲ್ಯಕ್ಕೆ ಹಿಂಗೆ ಬೇಯಿಸ್ಕೊಟ್ಟಿದ್ದ ತರಕಾರಿ ತಿನ್ನಲ್ಲ ಅಂತ ಅಂದರೆ ಈ ರೀತಿಯಾಗಿ ನೀವು ಮಾಡಿಕೊಡ್ಬೋದು. ಇದು ಯಾವ ರೀತಿ ಹದಕ್ಕೆ ಬರಬೇಕು ಅಂದರೆ ನಾವು ನೀರು ದೋಸೆ ಮಾಡ್ತೀವಲ್ಲ ಆ ಹದಕ್ಕೆ ಹಿಟ್ಟು ಬರಬೇಕು. ನೀರು ದೋಸೆ ಮಾಡಬೇಕಾದ್ರೆ ಹಿಟ್ಟನ್ನು ನಾವು ನೀರಾಗಿ ಮಾಡ್ಕೋತೀವಿ, ಆ ರೀತಿಯಾಗಿ ಬರ್ಬೋದು. ಇದು ದೋಸೆ ಥರನೂ ಮಾಡಿ ತಿನ್ಬೋದು ಅಥವಾ ರೊಟ್ಟಿ ಥರನೂ ಕೂಡ ಕರುಮ್ ಕರುಮ್ ಥರ ಮಾಡಿ ಕೂಡ ಈ ಹದದಲ್ಲಿ ಹಿಟ್ಟು ಬರಬೇಕಾಗತ್ತೆ. ನೋಡಿ ಇಷ್ಟು ನೀರಾಗಿ ಹಿಟ್ಟು ಬರಬೇಕು. ಹಿಟ್ಟಿನ ಹದ ರೆಡಿಯಾಗಿದೆ. ಈಗ ಬನ್ನಿ ನೆಕ್ಸ್ಟು ದೋಸೆ ಮಾಡೋಣ ಅಲ್ವಾ. ಎಣ್ಣೆ ಹಚ್ಕೋತಾ ಇದ್ದೀನಿ ಇವಾಗ. ಹಂಚು ಕಾಯಿಲ್ಲ, ಇವಾಗ ಹಂಚು ಕಾದಿದೆ. ದೋಸೆ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಇವಾಗ ಉಲ್ಟಾ ಹಾಕೊತಾ ಇದ್ದೀನಿ. ದೋಸೆ ಒಂದು ರೆಡಿ ಆಯಿತು. ವೆಜಿಟೇಬಲ್ ಮಸಾಲೆ ದೋಸೆ ರೆಡಿಯಾಗಿದೆ. ಜೊತೆ ಖಡಕ್ ಆದಂತಹ ಚಟ್ನಿ ಕೂಡ ರೆಡಿಯಾಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ದೋಸೆದು. ನೀವು ಕೂಡ ಮನೇಲಿ ಈ ರೀತಿ ವೆಜಿಟೇಬಲ್ ಮಸಾಲೆ ದೋಸೆನ ಟ್ರೈ ಮಾಡಿ. ಹೆಲ್ತಿ ಕೂಡ ತುಂಬಾ ಒಳ್ಳೇದು. ಹೇಗ್ ಬಂತು ಅನ್ನೋದನ್ನ ನಂಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.